ನಮಸ್ಕಾರ, ಇದು ಸುದ್ದಿಯ ಸಿಂಹಾಸನ, ನಮ್ಮ ಹಾಸನ ಟಿವಿ ನ್ಯೂಸ್. ನಾನು ಶೀತಲ್. ಈ ದಿನದ ಪ್ರಮುಖ ಸುದ್ದಿಗಳನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಈ ಕ್ಷಣದ ಮುಖ್ಯಾಂಶಗಳು. ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಪರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೇಲೂರಿಗೆ ಆಗಮನ, ಬಿಜೆಪಿ ಅಭ್ಯರ್ಥಿ ಹುಲ್ಲಳ್ಳಿ ಸುರೇಶ್ ಸ್ಥಳ ಪರಿಶೀಲನೆ. ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ, ಜೀವ ಉಳಿಸಿದ ಸ್ನೇಹಿತರು. ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಪರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡಿ, ಸ್ಥಳೀಯ ಅಭ್ಯರ್ಥಿ ಮುರಳಿ ಮೋಹನ್ ಗೆಲ್ಲಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲು ನೀವೆಲ್ಲರೂ ಸಹಕರಿಸಬೇಕು ಎಂದರು. ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ, ಕಾಂಗ್ರೆಸ್ ವಾಲೆ ಕಾಲಾಧನ್ ಬಾರ್ ರಖ ದಿಯೆ, ಹಮ್ ಸಬ್ ಲಾಯೆಂಗೆ. ಕಹಾಂ ಪೆ ವೋ ಪೈಸಾ, ಎಲ್ಲಿದೆ ಆ ದುಡ್ಡು, ಆ ಕಪ್ಪಣ ಎಲ್ಲಿದೆ? ನೀವು ತಿಂದಿರೋ ಇನ್ನೊಬ್ರಿಗೆ ಕೊಟ್ಟರು ಹೇಳಿ. 9 ವರ್ಷ ಆಯ್ತಲ್ಲ, ನಿಮಗೆ ಕಾಲಾಧನ್ ಸಿಗ್ತಾ ಇಲ್ಲ, ಕಪ್ಪಣ ಸಿಗ್ತಾ ಇಲ್ಲ, ನಮಗೆಷ್ಟು ತೊಂದರೆ ಕೊಟ್ರಿ, ನಮ್ಮ ಪಕ್ಷಕ್ಕೆ ಬೈದ್ರಿ, ನಾವು ಸರಿಯಾಗಿ ಆಡಳಿತ ಮಾಡಿಲ್ಲ ಅಂತ ಹೇಳಿದ್ರಿ. ನೀವು 9 ವರ್ಷ ಒಂದು ವ್ಯಕ್ತಿ ಚಾನ್ಸ್ ಸಿಕ್ಕಿದ್ರು ಕೂಡ ನೀವು ಈ ಕೆಲಸ ಮಾಡಿಲ್ಲ. ತಿರುಗಿ ಮುರುಗಿ ಕಾಂಗ್ರೆಸ್ ಸತ್ತರ್ ಸಾಲ್ನ ಕ್ಯಾಕಿ. ಅರೆ ನಾವೇನು ಮಾಡದೆ ಹೋಗಿದ್ರೆ ಈ ದೇಶದಾಗ ಇಷ್ಟೊಂದು ಸ್ಕೂಲ್ ಕಾಲೇಜ್ಗಳು ಆಗ್ತಿದ್ದಿಲ್ಲ. ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯುವ ಪಕ್ಷವಾಗಿದೆ, 5 ಭರವಸೆಗಳನ್ನು ಈಡೇರಿಸುತ್ತೇವೆ ಎನ್ನುತ್ತಾ ಮಹಿಳೆಯರು ಇನ್ನು ಮುಂದೆ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು ಎಂದು ಹೇಳಿದರು. ನಿಮ್ಮ ಬದುಕಿನಲ್ಲಿ ಡಬಲ್ ಇಂಜಿನ್ ಸರ್ಕಾರ, ಮೇಲ್ಗಡೆ ಮೋದಿ ಕೆಳಗಡೆ ಬೊಮ್ಮಾಯಿ ಯಡಿಯೂರಪ್ಪ, ಏನಾದ್ರು ನಿಮ್ ಜಾಬ್ಗೆ ಏನಾದ್ರು ಅನುಕೂಲ ಆಯ್ತಾ? ಹುಡುಗರಿಗೆ ಉದ್ಯೋಗ ಸಿಕ್ಕ, ಬೆಲೆ ಏನಾದ್ರು ನಿಯಂತ್ರಣ ಆಯ್ತಾ? ಈಗೇನು ಓಟ್ ಕೇಳಿದವರು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತಾಡ್ತಾರೆ, ಕೊಟ್ಟ ಕುದೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದೆಯನ್ನು ಹೇರಲು ಹರಿಯಲು ವೀರನು ಅಲ್ಲ ಶೂರನೂ ಅಲ್ಲ ಅಂತ. ಅಧಿಕಾರ ಇದ್ದಾಗ ಹರಿಯಕ್ಕಾಗದೆ ಈಗೇನು ನಾನು ಹರಿತೀನಿ ಅಂತೇಳಿ ಬೊಮ್ಮಾಯಿ ಆಗ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ಆಗ್ತದ? ಅದಕ್ಕೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ದೀಕ್ಷೆ, ನಿಮ್ಮ ಮನೆ ಬೆಳಗ್ಬೇಕು, ಯಾರು ಕತ್ತಲಲ್ಲಿ ಇರಬಾರ್ದು, ಬೆಲೆ ಗಗನಕ್ಕೋಗಿದೆ, ನಿಮ್ಮ ಆದಾಯ ಪಾತಾಳಕ್ಕೋಗಿದೆ. ಅದಕ್ಕೆ ಅವ್ರು ಹೇಳಿದ್ರು, ಆಲೂರು ತಾಲೂಕು, ಸಕಲೇಶ್ಪುರ ತಾಲೂಕು ಕಡ್ಡಾಯ ಹೋಗ್ರಿ, ಈ ಜಿಲ್ಲೆಯಲ್ಲಿ ಯಾರು ಕೂಡ 200 ಯೂನಿಟ್ ವರೆಗೂ ಕರೆಂಟ್ ಉಪಯೋಗಿಸ್ತಾ ಇದ್ದೀರಿ, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಇದು ಕಾಂಗ್ರೆಸ್ ಪಕ್ಷದ ಶಪಥ. ಹೆಣ್ಮಕ್ಳು ಇಷ್ಟು ದೊಡ್ಡ ಜನ ಸೇರಿದ್ದೀರಿ, ತಾಯಿದ್ದೀರು ಹೆಣ್ಣು ಕುಟುಂಬದ ಕಣ್ಣು. ಹಿಂದೆ ಮೋಟಮ್ಮನವರ ಕೈಲಿ ಶ್ರೀಶಕ್ತಿ ಸಂಘ ಮಾಡಿಸಿದ್ದು, ಎಲ್ಲರಿಗೂ ಸಾಲ ಕೊಡ್ಲಿ ಅಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನೋಡಿ. ಪಾಪ, ಇಷ್ಟು ಮಳೆ ಬಂದ್ರು ಕೂಡ ಇಷ್ಟು ಜನ ಮಳೆ ಹೋಗದೆ ಕಾಂಗ್ರೆಸ್ ಬಾವುಟ ಹಿಡಿಯಬೇಕು ಅಂತ ಬಂದಿದ್ದೀರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ಹೆಣ್ಮಕ್ಳಿಗೆ ಏನ್ ಹೇಳಿದ್ದಾರೆ ಗೊತ್ತಾ? ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವ್ರು ಕಳ್ಸಿದ್ರು, ಖರ್ಗೆ ಸಾಹೇಬ್ರು ಕಳ್ಸಿದ್ರು. ಆ ಹೆಣ್ಮಕ್ಳು ನೋವುಗೋಸ್ಕರ ಗೃಹಲಕ್ಷ್ಮಿ ಆ ಹೆಣ್ಮಕ್ಳಿಗೆ ಶಕ್ತಿ ಕೊಡಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು. ಪ್ರತಿ ತಿಂಗಳಿಗೆ ನೇರವಾಗಿ ಆ ಹೆಣ್ಮಕ್ಳು ಮನೆಯ ಯಜಮಾನಿಗೆ 2,000 ರೂಪಾಯಿ ನಿಮ್ಮ ಅಕೌಂಟ್ಗಲ್ಲ ಹೆಣ್ಮಕ್ಳ ಅಕೌಂಟ್. ತಾಯಿ ಗ್ಯಾರಂಟಿ ಕಾರ್ಡ್ ಬಂತ ಗ್ಯಾರಂಟಿ ಕಾರ್ಡ್, ಆಮೇಲೆ ನಿಮ್ಮ ಅಕೌಂಟ್ ಮಾಡಿ ಅವ್ರು ಮೋಸ ಮಾಡಕ್ ಹೋಗ್ಬೇಡಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೇಲೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹುಲ್ಲಹಳ್ಳಿ ಸುರೇಶ್ ಹಾಗೂ ಮುಖಂಡರು ಪರಿಶೀಲನೆ ನಡೆಸಿದರು. ಇದೇ ಏಪ್ರಿಲ್ 30ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೇಲೂರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆಯುತ್ತಿದ್ದು ಯಾವುದೇ ಲೋಪವಾಗದಂತೆ ಐತಿಹಾಸಿಕ ಕಾರ್ಯಕ್ರಮ ನಡೆಯಲು ಸಿದ್ಧತೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಅಭ್ಯರ್ಥಿ ಹುಲ್ಲಹಳ್ಳಿ ಸುರೇಶ್ ಹೇಳಿದರು.
ಪಟ್ಟಣಕ್ಕೆ ಸಮೀಪ ಇರುವ ರಾಯಪುರದಲ್ಲಿ ಮೋದಿಯವರ ಬೃಹತ್ ಬಹಿರಂಗ ಸಭೆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೇಲೂರು ಸಮೀಪದ ಇಬ್ಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರದ ಬಳಿ ಸುಮಾರು 30 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಜಪಾನ್ ತಂತ್ರಜ್ಞಾನದ ಬೃಹತ್ ಪೆಂಡಾಲ್ ನಿರ್ಮಾಣವಾಗುತ್ತಿದೆ. ಪ್ರಧಾನಿಯವರು ಹೆಲಿಪ್ಯಾಡ್ನಿಂದ ವೇದಿಕೆಗೆ ಬಂದು ಹೋಗುವ ದಾರಿಯನ್ನು ಡಾಂಬರೀಕರಣ ಮಾಡಲಾಗಿದೆ. ಇತರ ಮೂಲಭೂತ ಸೌಕರ್ಯಗಳು ಭರದಿಂದ ಸಾಗುತ್ತಿದೆ. ಈಗಾಗಲೇ ಹಾಸನ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರ ಹಾಗೂ ಚಿಕ್ಕಮಗಳೂರಿನ 3 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಬಿಜೆಪಿ ಅಭಿಮಾನಿಗಳು, ಕಾರ್ಯಕರ್ತರು ಸೇರಿದಂತೆ ಸುಮಾರು 2 ಲಕ್ಷ ಜನ ಸೇರುವರೆಂದು ನಿರೀಕ್ಷಿಸಲಾಗಿದೆ ಎಂದರು. ನರೇಂದ್ರ ಮೋದಿಯವರು ಇದೇ ಪ್ರಥಮ ಬಾರಿಗೆ ಬೇಲೂರಿಗೆ ಆಗಮಿಸಿ ಚುನಾವಣೆ ಪ್ರಚಾರವನ್ನು ಆರಂಭಿಸುತ್ತಿದ್ದು, ಅವರ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ನಡೀತಕ್ಕಂತಹ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಆಗಿದೆ. ಬಹುಶಃ ನರೇಂದ್ರ ಮೋದಿಯವ್ರನ್ನ ವಿಶ್ವ ನಾಯಕನನ್ನು ನೋಡಲಿಕ್ಕೆ ಸುಮಾರು 2-3 ಲಕ್ಷ ಜನ ಬರತಕ್ಕಂಥ ಎಲ್ಲ ಮುನ್ಸೂಚನೆಗಳಿದೆ. ವಿಶೇಷವಾಗಿ ಬೇಲೂರಿನ ವಿಧಾನಸಭಾ ಕ್ಷೇತ್ರದ ಜನ ನಮಗೆ ಕರೆ ಮಾಡಿ ನಮ್ಮ ಮಹಾನಾಯಕ ಬರ್ತಾ ಇದ್ದಾನೆ, ವಿಶ್ವ ನಾಯಕ ಬರ್ತಾ ಇದ್ದಾನೆ, ನಾವು ಬರ್ತೀವಿ ಅಂತಕ್ಕಂಥದ್ದನ್ನು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ನಾಳಿನ ಕಾರ್ಯಕ್ರಮ ಇಡೀ ಜಿಲ್ಲಾದ್ಯಂತ ಒಂದು ಯಶಸ್ವಿಯಾದ ಕಾರ್ಯಕ್ರಮ ಆಗುತ್ತೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತಾಲೂಕು ಅಧ್ಯಕ್ಷ ಅಡಗೂರು ಆನಂದ್, ಪರ್ವತಯ್ಯ, ಪೇಂಟ್ ರವಿ, ಸಂತೋಷ್, ಕೆಂಚಾಂಬ, ಅರುಣ್ಕುಮಾರ್, ಸಿಎಸ್ ಪ್ರಕಾಶ್, ಮಂಜುನಾಥ್ ಇತರರು ಹಾಜರಿದ್ದರು. ಬೇಲೂರಿನ ಅರೇಹಳ್ಳಿಯಲ್ಲಿ ಕಾಡಾನೆ ದಾಳಿಯಿಂದ ಸುನೀಲ್ ಅವರ ಜೀವವನ್ನು ಗ್ರಾಮದ ಫೈರೋಸ್ ಹಾಗೂ ಗೆಳೆಯರು ಉಳಿಸಿದ್ದಾರೆ. ಖಾಸಗಿ ಕಂಪನಿಯೊಂದರಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಕಲೇಶ್ಪುರದ ಚಂಪಕನಗರದ ನಿವಾಸಿ ಸುನೀಲ್ ಬಿಕ್ಕೋಡು ಸುತ್ತಮುತ್ತ ಕೆಲಸ ನಿರ್ವಹಿಸುತ್ತಿದ್ದರು. ತನ್ನ ಕೆಲಸ ಮುಗಿದ ಬಳಿಕ ರಾತ್ರಿ 8 ಗಂಟೆಯ ಸುಮಾರಿಗೆ ಬಿಕ್ಕೋಡು ಅರೇಹಳ್ಳಿ ಮಾರ್ಗವಾಗಿ ಸಕಲೇಶ್ಪುರದ ಕಡೆ ತೆರಳುತ್ತಿರುವಾಗ ಕಡೆಗರ್ಜೆ ಬಳಿಯ ಸಿಮೆಂಟ್ ಇಟ್ಟಿಗೆ ಕಾರ್ಖಾನೆಯ ತಿರುವಿನ ಬಳಿ ಒಂಟಿ ಕಾಡಾನೆ ರಸ್ತೆಯಲ್ಲೇ ನಿಂತಿದ್ದನ್ನು ಗಮನಿಸಿ ಬೈಕನ್ನು ನಿಲ್ಲಿಸಿಕೊಂಡಿದ್ದಾರೆ. ಇದೇ ವೇಳೆ ಅರೇಹಳ್ಳಿಯ ನಿವಾಸಿಗಳಾದ ಮೆಹಬೂಬ್ ಶರೀಫ್, ಫೈರೋಜ್, ರವಿ ಬಿಕ್ಕೋಡಿಗೆ ತೆರಳುತ್ತಿದ್ದಾಗ ತಮ್ಮತ್ತ ನುಗ್ಗಿ ಬರುತ್ತಿದ್ದ ಆನೆಯನ್ನು ನೋಡಿದ ತಕ್ಷಣ ತಮ್ಮ ಬೈಕನ್ನು ನಿಲ್ಲಿಸಿ ಯಾರೂ ಹೋಗದಂತೆ ಸನ್ನೆ ಮಾಡಿ ವಾಹನಗಳನ್ನು ತಡೆದು ನಿಲ್ಲಿಸಿದ್ದಾರೆ. ಅಷ್ಟರಲ್ಲಾಗಲೇ ಕಾಡಾನೆ ಬಿಕ್ಕೋಡಿನಿಂದ ಬಂದ ಸುನೀಲ್ನತ್ತ ತಿರುಗಿ ಬಂದು ಕಾಲಿನಿಂದ ಒದ್ದು ಸೊಂಡಿಲಿನಿಂದ ಉಜ್ಜಾಡಲು ಪ್ರಾರಂಭಿಸಿತ್ತು. ಆನೆ ಸುನೀಲ್ನ ಮೇಲೆ ದಾಳಿ ಮಾಡುತ್ತಿದ್ದುದನ್ನು ದೂರದಲ್ಲೇ ಗಮನಿಸಿದ ಫೈರೋಜ್ ಹಾಗೂ ಗೆಳೆಯರು ಬೆಂಕಿ ಕಡ್ಡಿ ಹಚ್ಚಿ ಕಿರುಚಾಟ ಆರಂಭಿಸಿದ್ದಾರೆ. ಇದರಿಂದ ಗಾಬರಿಗೊಂಡ ಆನೆ ಸುನೀಲ್ನನ್ನು ಜೀವಂತವಾಗಿ ಅಲ್ಲೇ ಬಿಟ್ಟು ಹಿರಿಗರ್ಜೆ ಕಡೆ ಹೋಗಿದೆ. ಫೈರೋಜ್ ಮತ್ತು ಗೆಳೆಯರು ಸುನೀಲ್ನನ್ನು ಅರೆಹಳ್ಳಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಲು ಸಹಕರಿಸಿದ್ದಾರೆ. ಗರ್ಜೆ ಹತ್ರ ಬರುವಾಗ ಒಂಟಿ ಆನೆ ಒಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಸಡನ್ ಇವರು ಆ ಕಡೆಯಿಂದ ಬರುವಾಗ ಇವರು ತಪ್ಪಿಸಲಿಕ್ಕೆ ಹೋಗುವಾಗ ಇವರು ಇಲ್ಲಿ ಓಡಿಸ್ಕೊಂಡೋಗಿ ಹೊಡೆದು ಆನೆ ಇದು ಮಾಡಿದೆ. ಹಾಗಾಗಿ ಇವರು ಕಾಣಪಾಯದ ಭಾರ ಆಗಿದ್ದಾರೆ. ಪಕ್ಷಕ್ಕೆ ಶಕ್ತಿ ತುಂಬಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಸಾಧ್ಯ ಎಂದು ಚನ್ನರಾಯಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಎನ್ ಪುಟ್ಟಸ್ವಾಮಿ ಗೌಡ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಡಿ ಕಾಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗನ್ನಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಸಿಎನ್ ಬಾಲಕೃಷ್ಣರವರ ಪರ ಮತಯಾಚನೆ ಮಾಡಿ ಮಾತನಾಡಿದರು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಸಿಎನ್ ಬಾಲಕೃಷ್ಣರವರು ಶಾಸಕರಾಗಿದ್ದ 10 ವರ್ಷದ ಅವಧಿಯಲ್ಲಿ ತಾಲೂಕಿನಲ್ಲಿ ಯಾವುದೇ ಜ್ವಲಂತ ಸಮಸ್ಯೆಗಳಿದ್ದರೂ ತಕ್ಷಣದಲ್ಲೇ ಬಗೆಹರಿಸಿದ್ದಾರೆ. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ದಿನದಿಂದ ಇಲ್ಲಿಯವರೆಗೂ ಶ್ರವಣಬೆಳಗೊಳ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಕಾಯಾವಾಚ ಮನಸ ಶ್ರಮಿಸಿದ್ದಾರೆ. ಕಳೆದ 28 ವರ್ಷಗಳಿಂದ ನಲ್ಲೂರು ತಾಲೂಕು ಪಂಚಾಯಿತಿ ಕ್ಷೇತ್ರ, ಡಿ ಕಾಳೇನಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವೆ ಮಾಡುತ್ತಾ ಬಂದಿದ್ದಾರೆ. ತಾಲೂಕಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಜಾರಿಗೆ ತಂದಿದ್ದಾರೆ. ಆದ್ದರಿಂದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾದ ಸಿಎನ್ ಬಾಲಕೃಷ್ಣರವರ ಕ್ರಮ ಸಂಖ್ಯೆ 3 ತೆನೆ ಹೊತ್ತ ಮಹಿಳೆಯ ಗುರುತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದರು. ಇನ್ನೊಂದು 10% ಮಾತ್ರ ಕಾಮಗಾರಿಗಳು ಉಳಿದಿದೆ, ಅದನ್ನು ಕೂಡ ಮುಗಿಸ್ತಕ್ಕಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಒಂದು ವೇಳೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಏನಿವತ್ತು
ನಮ್ಮ ಗ್ರಾಮದಲ್ಲಿ ಏನು ಇವತ್ತು ತಾವು ಇಷ್ಟೊಂದು ಅಭಿಮಾನದಿಂದ ಅಕ್ಕರೆಯಿಂದ ಪ್ರೀತಿಯನ್ನ ನೋಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕೆಂದ್ರೆ ನಮ್ಮ ಗ್ರಾಮದಲ್ಲಿ ನಾವು ಪಕ್ಷಾತೀತವಾಗಿ ನಡ್ಕೊಂಡಿದ್ದೇವೆ. ಪ್ರತಿ ಮನೆಗಳನ್ನು ಕೂಡ ನಾವು ಮುಟ್ಟಿದ್ದೇವೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ, ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಪಂಜಾಬ್ ಬ್ಯಾಂಕ್ ಅಧ್ಯಕ್ಷರಾದ ನಂಜುಂಡೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿಕೆ ಕುಮಾರ್, ಶೋಭಾ ಯೋಗರಾಜು, ತಮ್ಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್, ಶ್ರೀಮತಿ ಭಾಗ್ಯಮ್ಮ, ರಾಜಪ್ಪ, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ನಂದಿನಿ ಡೈರಿ ಕುಬೇಂದ್ರ, ಸೂರಜ್ ರೇವಣ್ಣ, ಬ್ರಿಗೇಡ್ ಅಧ್ಯಕ್ಷರಾದ ಕಾಂತರಾಜು, ಜೆಸಿಬಿ ಕಾಂತರಾಜ್ ಸೇರಿದಂತೆ ನೂರಾರು ಜೆಡಿಎಸ್ ಮುಖಂಡರು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ದೊಡ್ಡಗನ್ನಿ ಗ್ರಾಮಸ್ಥರು ಹಾಜರಿದ್ದರು. ದೇಖನ್ಸ್ ಆಭರಣಗಳ ಮಾರಾಟಗಾರರು, ನಮ್ಮಲ್ಲಿ ಕಿವಿ ಬೋಲಿ, ಮೂಗುತಿ, ಕೈಬಳೆ, ಉಂಗುರ, ಸೊಂಟದ ಪಟ್ಟಿ, ಹೋಲೆ, ನೆಕ್ಲೇಸ್, ಬ್ರಾಸ್ಲೆಟ್, ಕರಿಮಣಿ ಸರ, ಅವಳದ ಸರ, ಮುತ್ತಿನ ಸರ, ಲಾಂಗ್ ಚೈನ್, ಶಾರ್ಟ್ ಚೈನ್, ಎರಡಳೆ ಸರಗಳು, ಮುಗುತಿ, ಕಾಲ್ ಚೈನ್, ಕಾಲುಂಗುರ, ಬಳೆಗಳು, ಪ್ಲೇನ್ ಬಳೆಗಳು, ಜೋಡಿ ಬಿಲ್ಲು, ಮದುವೆ ಸೆಟ್ಗಳು ಇತ್ಯಾದಿ ಆಕರ್ಷಕ ನವನವಿನ ಮಾದರಿಯ ಚಿನ್ನ ಬೆಳ್ಳಿ ವಜ್ರದ ಆಭರಣಗಳು ಲಭ್ಯ. ದೇಖನ್ಸ್ ಹಾಸನದ ಶುಭಾಸ್ ಸ್ಟೋರ್ನಲ್ಲಿ ಅತಿ ಶೀಘ್ರದಲ್ಲಿ ಪ್ರಾರಂಭ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರ ವತಿಯಿಂದ 70 ಮಂದಿ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನ ನೀಡಲಾಯಿತು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಸಾಲ ಸೌಲಭ್ಯ ನೀಡುತ್ತಿರುವ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಶ್ರೀರಾಮ್ ಫೈನಾನ್ಸ್ ಕಚೇರಿಯಲ್ಲಿ ಈ ದಿನ ಏರ್ಪಡಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅರವಿಂದ್ ರವರು, ಚನ್ನರಾಯಪಟ್ಟಣ ತಾಲೂಕಿನ 70 ಮಂದಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಗಿದೆ ಎಂದರು. 7ನೇ ತರಗತಿ ಮೇಲ್ಪಟ್ಟು ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು, ಶೇಕಡ 60% ಅಂಕಗಳನ್ನು ಪಡೆದಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಶ್ರೀರಾಮ್ ಫೈನಾನ್ಸ್ ಸಂಸ್ಥೆಯ ವತಿಯಿಂದ ಫ್ರೀ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಈ ಸೌಲಭ್ಯವನ್ನು 1500 ಮಂದಿ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಎಂದು ಘೋಷಣೆ ಮಾಡಿದರು. ಇಂತಹ ಜನಪರ ಸೇವೆಗಳನ್ನು ಪ್ರತಿಯೊಂದು ರಾಷ್ಟ್ರೀಕೃತ ಬ್ಯಾಂಕುಗಳು ಜಾರಿಗೆ ತಂದು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡಬೇಕೆಂದು ಸಲಹೆ ನೀಡಿದರು. ಇವತ್ತು ಕಂಪನಿ ಎಲ್ಲ ರೀತಿಯ ವ್ಯವಹಾರಗಳನ್ನು ಮಾಡ್ತಾ ಇದೆ. ನಾವು ಕಮರ್ಷಿಯಲ್ ವೆಹಿಕಲ್ ಲೋನ್ ಕೊಡ್ತಾ ಇದ್ದೀವಿ, ಹಂಗೆ ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ, ಟೂ ವೀಲರ್ ಲೋನ್. ಕಂಪನಿ ಬರೀ ಲಾಭದ ಉದ್ದೇಶದಿಂದ ಮಾತ್ರ ವ್ಯವಹಾರ ಮಾಡ್ತಾ ಇಲ್ಲ, ಬಂದಂಥ ಲಾಭದಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿ ಇರ್ಬೋದು, ನಮ್ಮ ಒಂದು ಕಮ್ಯುನಿಟಿ ಅಂತ ಹೇಳಿದರೆ ಟ್ರಕ್ ಚಾಲಕರು ಮತ್ತು ವಾಹನ ಮಾಲೀಕರ ಮಕ್ಕಳಿಗೆ ಒಂದು ಉಪಯೋಗ ಆಗಲಿ ಅಂತೇಳಿ ಅದು ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲಿ 1000 ವಿದ್ಯಾರ್ಥಿಗಳು ಅದನ್ನು ಅದರ ಒಂದು ಉಪಯೋಗನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಇದು 2028 ಮತ್ತು 23ನೇ ಸಾಲಿನ ಒಂದು ಸ್ಕಾಲರ್ಶಿಪ್ಪು 24 ಮತ್ತು 23 ಈ ಮೇಯಿಂದ ಸ್ಟಾರ್ಟ್ ಆಗುತ್ತೆ. ಈಗ ಏನು ನಮ್ಮ ವಿದ್ಯಾರ್ಥಿಗಳು ಈಗ ತಗೊಳ್ತಾ ಇದ್ದಾರೆ ಅವ್ರು ಮತ್ತೆ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ನೆಕ್ಸ್ಟ್ ಮಾರ್ಕ್ಸ್ ಕಾರ್ಡು ಮತ್ತು ನಿಮ್ಮ ಡಾಕ್ಯುಮೆಂಟ್ನ ಕೊಟ್ಟು ನೆಕ್ಸ್ಟ್ ಇಯರ್ದು ಕೂಡ ಈ ಮೇಲಿ ನಮ್ಮದು ಸ್ಕಾಲರ್ಶಿಪ್ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಮೇ ರೀಜನಲ್ ಸೇಲ್ ಹೆಡ್ ಡಿಎಸ್ ಸಂಜಯ್ ಕುಮಾರ್, ರೀಜನಲ್ ರಿಕವರಿ ಹೆಡ್ ಪ್ರದೀಪ್, ಬ್ರಾಂಚ್ ಮ್ಯಾನೇಜರ್ ಕೆಸಿ ಕಿರಣ್ ಕುಮಾರ್, ಲಾರಿ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಚನ್ನಕೇಶವ, ಸಹ ಶಿಕ್ಷಕರಾದ ಶಿವರಾಮೇಗೌಡ, ಬ್ರಾಂಚ್ ಟೀಮ್ ಲೀಡರ್ ಆರ್ ಪಾಲಾಕ್ಷ ಹಾಗೂ ಶ್ರೀರಾಮ್ ಫೈನಾನ್ಸ್ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು, ಗ್ರಾಹಕರು ಹಾಜರಿದ್ದರು. ದೇಶದ ಪ್ರಗತಿಗೆ ಕೈಜೋಡಿಸಬೇಕೆಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷೆ ಸುನೀತಾ ಹೇಳಿದರು. ಪಟ್ಟಣದ ಶ್ರೀ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ವಿಕಲಾಂಗಚೇತನರಿಂದ ಮತದಾನದ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಅವರ ಜೊತೆ ಬೈಸಿಕಲ್ ಜಾಥಾದ ಮೂಲಕ ತಾಲೂಕಿನಲ್ಲಿರುವ ಸುಮಾರು 3460 ವಿಕಲಾಂಗಚೇತನರಲ್ಲಿ ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿ, ಬೇಲೂರು ವಿಧಾನಸಭೆ ಕ್ಷೇತ್ರದಲ್ಲಿ ಜಾವಗಲ್ ಸೇರಿದಂತೆ ಒಟ್ಟು 3460 ವಿಕಲಾಂಗಚೇತನರಿದ್ದು ಈಗಾಗಲೇ ಮನೆಯಿಂದಲೇ ಮತದಾನ ಮಾಡಲು ಇಂದಿನಿಂದಲೇ ಸುಮಾರು 265 ಜನರು ವಿಕಲಾಂಗಚೇತನರು ಮನವಿ ಮಾಡಿದ್ದು ಅವರಿಗೆ ಅಂಚೆ ಮೂಲಕ ಮತದಾನ ಮಾಡಲು ಮನವಿ ಮಾಡಿದ್ದು ಅಷ್ಟೇ ಅಲ್ಲದೆ ಪ್ರತಿ ಎಲ್ಲ ಗ್ರಾಮೀಣ ಭಾಗದ ಬೂತ್ಗಳಲ್ಲಿ ಶೇಕಡ 100% ಮತದಾನ ಮಾಡಲು ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಅದರ ಮಹತ್ವ ಕುರಿತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕರಪತ್ರ ಹಾಗೂ ಜಾಥಾಗಳ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಇಂದು ನಾವು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಬೇಲೂರು ವತಿಯಿಂದ ಅಂಗವಿಕಲರೊಂದಿಗೆ ನಾವು ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ.
ಇದು ಅಂಗವಿಕಲರ ಮತದಾರರಿಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈಗಾಗಲೇ ಘಟ್ಟದಳ್ಳಿ ಪಂಚಾಯತಿಯ ಅಂಗವಿಕಲರ ಮತಗಟ್ಟೆಯಲ್ಲಿ ಈ ಜಾಥಾವನ್ನು ಮಾಡಿದ್ದೇವೆ. ಇದು ತಾಲೂಕು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಅಂಗವಿಕಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಒಂದು ಜಾಥಾವನ್ನು ಮಾಡ್ತಾ ಇದ್ದೇವೆ. ಅಂಗವಿಕಲರಿಗೆ ಹಲವಾರು ರೀತಿಯ ಸವಾಲುಗಳಿರುತ್ತೆ, ಆದರೂ ಕೂಡ ನಾವು ಒಂದು ಕರೆ ಕೊಟ್ಟಾಗ ನಾವು ಜಾಥಾ ಮಾಡ್ತಾ ಇದ್ದೀವಿ ನಿಮ್ಮಂಥ ಅಂಗವಿಕಲರು ಅವರು ಕೂಡ ಮತದಾನ ಮಾಡಬೇಕು, ಅವರಿಗೆ ನಾವು ಒಂದು ಈ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾವು ಅವ್ರಿಗೆ ಕರೆ ಕೊಟ್ಟಾಗ ಎಲ್ಲರೂ ಸಂತೋಷದಿಂದ ಬಂದು ಇಲ್ಲಿ ನಮ್ಮ ಜೊತೆ ಹಾಜರಿದ್ದಾರೆ. ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಅವರ ಸವಾಲುಗಳನ್ನ ಮೀರಿ ಅವರು ಇವತ್ತು ಮತದಾನ ಮಾಡಬೇಕು ಅಂತ ಎಲ್ಲ ಅಂಗವಿಕಲರಿಗೆ ಕೇಳ್ಕೊಳ್ತಾ ಇದ್ದೀವಿ ಅವ್ರ ಬದಲಾಗಿ ನಾವು. ಇದೇ ವೇಳೆ ವಿಕಲಾಂಗಚೇತನರನ್ನು ತ್ರಿಚಕ್ರ ವಾಹನದಲ್ಲಿ ತಾವೇ ಜೊತೆಯಲ್ಲಿ ಕರೆದುಕೊಂಡು ಮತದಾನದ ಬಗ್ಗೆ ಪಟ್ಟಣದಲ್ಲಿ ಅರಿವು ಮೂಡಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀತಾ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಂಗವಿಕಲ ಇಲಾಖೆಯ ಹರೀಶ್, ದಿನೇಶ್, ಪುರಸಭೆ ಆರೋಗ್ಯ ನಿರೀಕ್ಷಕಿ ಜ್ಯೋತಿ, ಗ್ರಾಮೀಣ ಪುನರ್ವಸತಿ ಇಲಾಖೆ ಕಾರ್ಯಕರ್ತರು ಹಾಗೂ ವಿಕಲಾಂಗಚೇತನರು ಹಾಜರಿದ್ದರು. ಚನ್ನರಾಯಪಟ್ಟಣದ ಡಿ ಕಾಳೇನಹಳ್ಳಿ ಗ್ರಾಮದಲ್ಲಿ ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ಡಿ ಕಾಳೇನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಸಿಎನ್ ಬಾಲಕೃಷ್ಣ ಅವರು ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಕಾಳೇನಹಳ್ಳಿ ಗ್ರಾಮದ ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಆನಂದ್ ಕಾಳೇನಹಳ್ಳಿ ನೇತೃತ್ವದಲ್ಲಿ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳೇನಹಳ್ಳಿ ಮಾತನಾಡಿ, ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ವಾರದ 7 ದಿನವೂ ಸಾರ್ವಜನಿಕರಿಗೆ ಸೇವೆಗೆ ಕೈಗೆ ಸಿಗುವ ಅಭ್ಯರ್ಥಿ ಬೇಕೇ, ಇಲ್ಲವೇ ವಾರದಲ್ಲಿ 2 ದಿನ ಮಾತ್ರ ಕೈಗೆ ಸಿಗುವ ಅಭ್ಯರ್ಥಿ ಬೇಕೋ ಎಂದು ಯೋಚನೆ ಮಾಡಿ ಮತ ನೀಡಿ ಎಂದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪ್ರತಿದಿನ ಸಾರ್ವಜನಿಕರ ಕೈಗೆ ಸಿಗುವ ಹಾಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರನ್ನು ಹ್ಯಾಟ್ರಿಕ್ ಶಾಸಕರಾಗಿ ಆಯ್ಕೆ ಮಾಡಬೇಕೆಂದು ಮನವಿ ಮಾಡಿದರು. ಶನಿವಾರ ಬೆಂಗಳೂರಿಂದ ಬಂದು ಸೋಮವಾರ ಮತ್ತೆ ಬೆಂಗಳೂರಿಗೆ ಹೋಗೋ ನಾಯಕ ಬೇಕು, ಅದನ್ನ ನಾವೇ ಆಯ್ಕೆ ಮಾಡ್ಕೋಬೇಕು. ನಮ್ಗೆ 24 ಗಂಟೆ 364 ದಿನ ಸಿಗೋ ನಾಯಕ ಅಂತಿಸ್ತರು. ಇದೇ ಸಂದರ್ಭದಲ್ಲಿ ಕಾಳೇನಹಳ್ಳಿ ಗ್ರಾಮಸ್ಥರಾದ ಆನಂದ್, ರಾಮಕೃಷ್ಣಗೌಡ, ವೆಂಕಟೇಶ್, ಗೋಪಾಲ್, ಮಂಜುನಾಥ್, ರಂಗಸ್ವಾಮಿ, ಮಂಜಪ್ಪ, ರಾಜೀವ್, ಶಂಕರ್, ರಾಜು, ಮಂಜು, ಕುಮಾರ, ದೀಪು, ಸ್ಟುಡಿಯೋ ಮಂಜು, ಮೋಗಣ್ಣ, ಶಂಕರ್, ನಾಗರಾಜ್, ಚಕ್ಕೆ ರಾಜು, ಭರತ್, ಪಟೇಲ್, ಲಕ್ಷ್ಮೀಶ್, ಗದ್ದೆ ರಾಮೇಶ್ವರ ಯುವಕರ ಸಂಘದ ಸರ್ವ ಸದಸ್ಯರು ಹಾಗೂ ಡಿ ಕಾಳೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಜರಿದ್ದರು. ಪಶುವೈದ್ಯಕೀಯ ಶಿಕ್ಷಣ ಪಡೆದು ಕೆಲಸ ನಿರ್ವಹಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಶುಭ ಹಾರೈಸಿದರು. ನಗರದ ಚಿಕ್ಕಕೊಂಡಗುಳದ ಬಳಿ ಇರುವ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಗೋಕುಲ ಆವರಣದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಪಶುವೈದ್ಯಕೀಯ ಸಂಘ, ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಪಶುವೈದ್ಯಕೀಯ ವೃತ್ತಿಯಲ್ಲಿ ವೈವಿಧ್ಯತೆ, ಸಮಾನತೆ ಮತ್ತು ಒಳಗೊಳ್ಳುವಿಕೆ ಎನ್ನುವ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಕೆಎ ಪರಪ್ಪಸ್ವಾಮಿ ಮಾತನಾಡಿ, ಮನುಷ್ಯನ ಆರೋಗ್ಯದಂತೆ ಪಶು ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗಿದ್ದು, ಎರಡೂ ಉತ್ತಮವಾಗಿದ್ದರೆ ಸಮಾಜವನ್ನು ಉತ್ತಮವಾಗಿ ನಿರ್ಮಾಣ ಮಾಡಬಹುದು. ರೈತರ ಬದುಕು ಹಸನವಾಗಲು, ರೈತರಿಗೆ ಉದ್ಯೋಗ ಸೃಷ್ಟಿಸಲು ಈ ಪಶುವೈದ್ಯಕೀಯ ಕೂಡ ಮೂಲ ಕಾರಣವಾಗಿದೆ. ಹಾಗಾಗಿ ಪಶು ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಕೊಡುವುದು ಮುಖ್ಯ. ರೈತರ ಆದಾಯ ಹೆಚ್ಚಿಸುವಲ್ಲಿ ಪಶುವೈದ್ಯಕೀಯ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದರು. ಇವೆರಡರ ಸ್ವಾಸ್ಥ್ಯದಿಂದ ನಮ್ಮ ಸಮಾಜ ಉತ್ತಮವಾಗಿ ನಿರ್ಮಾಣ ಮಾಡಬಹುದು ಅನ್ನೋದು ಕೂಡ ತಾವು ತೋರಿಸ್ಕೊಳ್ತಾಯಿದ್ದೀವಿ. ಮತ್ತು ಇದರಿಂದಾಗಿ ನಮ್ಮ ರೈತರ ಬದುಕು ಕೂಡ ಹಸನಾಗ್ತದೆ, ನಮ್ಮ ರೈತರ ವರಮಾನ ಮತ್ತು ಜೀವನಮಟ್ಟವನ್ನು ಕೂಡ ಸುಧಾರಣೆ ಆಗ್ತದೆ, ನಮ್ಮ ರೈತರಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಯಾಗಿದೆ. ಈ ಒಂದು ಕೃಷಿ ಕ್ಷೇತ್ರ, ಪಶುವೈದ್ಯಕೀಯ ಕ್ಷೇತ್ರವನ್ನು ಕೂಡ ಒಂದು ಮೂಲ ಕಾರಣ ಮತ್ತು ಪ್ರಮುಖ ಪಾತ್ರವನ್ನು ಸಮಾಜದಲ್ಲಿ ವಹಿಸುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಇದೇ ವೇಳೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾ ಕೆಆರ್ ರಮೇಶ್, ಪಶುಪಾಲನಾ ವೈದ್ಯಕೀಯ ಅಧಿಕಾರಿ ಡಾ ಎಸ್ ಸುಂದರೇಶ್ ಇತರರು ಉಪಸ್ಥಿತರಿದ್ದರು.
ನವೋದಯ ಶಾಲೆಗಳಿಗೆ ಸೇರಲು ಈಗಾಗಲೇ ಅರ್ಜಿ ಹಾಕಿರುವ ಮಕ್ಕಳು ಶನಿವಾರದಂದು ಬೆಳಿಗ್ಗೆ 11:30 ಮಧ್ಯಾಹ್ನ 1:30 ಎರಡು ಗಂಟೆಗಳ ಕಾಲ ಪರೀಕ್ಷೆ ಬರೆದರು. ಬೆಳಿಗ್ಗೆ 10:30 ಮಕ್ಕಳು ನೋಂದಾವಣಿ ಮಾಡಿಕೊಂಡು ನಂತರ ಬೆಳಿಗ್ಗೆ 11:30 ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು. ನಗರದ ಆರ್ಸಿ ರಸ್ತೆ ಬಳಿಯಿರುವ ಶ್ರೀಗಂಧದ ಕೋಟೆ ಆವರಣದಲ್ಲಿರುವ ಸರ್ಕಾರಿ ಶಾಲಾ ಕಾಲೇಜು ಒಳಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಮಕ್ಕಳು ತಮ್ಮ ಪೋಷಕರೊಂದಿಗೆ ಬೆಳಗ್ಗೆ 8:30 ಆಗಮಿಸಿ ಕಾಯುತ್ತಿರುವುದು ಕಂಡುಬಂದಿತು. ಬೆಳಗ್ಗೆ 10:50 ಬಾಗಿಲು ತೆರೆದು ನೋಂದಾವಣಿ ಮಾಡಿಕೊಂಡರು. ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಪ್ರಕಾರದ ಪ್ರಶ್ನೆಯೊಂದಿಗೆ 3 ವಿಭಾಗಗಳನ್ನು ಹೊಂದಿರುತ್ತದೆ. 100 ಅಂಕಗಳಿಗೆ ಒಟ್ಟು 80 ಪ್ರಶ್ನೆಗಳಿರುತ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1.25 ಅಂಕವನ್ನು ನೀಡಲಾಗುತ್ತದೆ. ಋಣಾತ್ಮಕವಾಗಿ ಯಾವುದೇ ಅಂಕಗಳು ಇರುವುದಿಲ್ಲ. ಬೇಲೂರು ವಿಧಾನಸಭಾ ಕ್ಷೇತ್ರ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 11 ಕಾಂಗ್ರೆಸ್ ಮುಖಂಡರಾದ ನಾಯರ್ ಸಾಬ್, ಮನ್ಸೂರ್, ನಯಾಜ್, ಅಮನ್, ತೋಕಿದ್, ನಾಸಿರ್, ತೌಫಿಕ್, ಮನ್ಸೂರ್ ನೇತೃತ್ವದಲ್ಲಿ ಸುಮಾರು 50 ಅಧಿಕ ಮುಸಲ್ಮಾನ ಬಂಧುಗಳು ಬೇಲೂರು ನಗರಾಧ್ಯಕ್ಷರಾದ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಶಾಸಕರಾದ ಶ್ರೀ ಕೆಎಸ್ ಲಿಂಗೇಶ್ ಹಾಗೂ ತಾಲೂಕು ಅಧ್ಯಕ್ಷರಾದ ತೋಚ ಅನಂತ ಸುಬ್ಬರಾಯರವರ ಸಮ್ಮುಖದಲ್ಲಿ ಜಾತ್ಯತೀತ ಜನತಾದಳದ ಸಿದ್ಧಾಂತವನ್ನು ಒಪ್ಪಿ ಜಾತ್ಯತೀತ ಜನತಾದಳವನ್ನು ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಶ್ರೀನಿಧಿ ನಗರ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಲತಾ ಮಂಜೇಶ್ವರಿ, ಭಾರತಿ, ಅರುಣ್ ಕುಮಾರ್, ಜಯಶ್ರೀ ಗುರುರಾಜ್, ಪುರಸಭಾ ಸದಸ್ಯರಾದ ಜಗದೀಶ್ ಕುಮಾರ್, ಶ್ರೀನಿವಾಸ್, ಸತೀಶ್ ಚಂದ್ರಶೆಟ್ಟಿ, ಕುಮಾರ್ ನಾಯಕ್ ಮುಂತಾದವರು ಹಾಜರಿದ್ದರು. ವಾಸವಿ ಜಯಂತಿ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಿದರು. ಕೋಟೆ ವಾಸವಿ ಯುವಜನ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಾಸವಿ ಜಯಂತಿ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಿ ಮಾತನಾಡಿದ ವಾಸವಿ ಯುವಜನ ಸಂಘದ ಕಾರ್ಯದರ್ಶಿ ನಾರಾಯಣ್ ಪ್ರಸಾದ್, ವಾಸವಿ ಜಯಂತಿ ಪ್ರಯುಕ್ತ ಕೋಟೆ ವಾಸವಿ ಯುವಜನ ಸಂಘದ ವತಿಯಿಂದ ನಾವು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು, ಬ್ರೆಡ್, ಹಾಲು ಕೊಡಲಾಗುತ್ತಿದ್ದು ನಮಗೆ ಸಹಕಾರ ನೀಡಿದ ಡಾಕ್ಟರ್ ಸತೀಶ್ ಹಾಗೂ ಡಾಕ್ಟರ್ ರಾಜೀವ್ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೆಯೇ ಮುಂದೆಯೂ ಕೂಡ ನಮ್ಮ ಸಂಘವು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮುಂದುವರೆಸಿಕೊಂಡು ಹೋಗಲಿದ್ದು ಮೊದಲ ಬಾರಿಗೆ ವಾಸವಿ ಜಯಂತಿ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ವಿತರಣೆ ಮಾಡುತ್ತಿದ್ದೇವೆ ಎಂದರು. ವಾಸವಿ ಜಯಂತಿ ಪ್ರಯುಕ್ತ ನಾವು ಬೇಲೂರಿನ ವಾಸವಿ ಯುವಜನ ಸಂಘ ಕೋಟೆ ಬೇಲೂರು ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿರೋ ರೋಗಿಗಳಿಗೆ ಅವರು ಬೇಗ ಗುಣಮುಖರಾಗಲಿ ಅಂತ ದೇವರ ಪ್ರಾರ್ಥನೆ ಮಾಡಿ ಅವರಿಗೆ ಹಾಲು, ಹಣ್ಣು, ಬಿಸ್ಕೆಟ್ ಇದನ್ನು ವಿತರಣೆ ಮಾಡ್ತಾರೆ. ಈ ಒಂದು ಕಾರ್ಯಕ್ಕೆ ನಮಗೆ ಸಹಕಾರ ನೀಡಿರುವಂತಹ ಡಾಕ್ಟರ್ ಸತೀಶ್ ಅವರು ಮತ್ತು ಡಾಕ್ಟರ್ ರಾಜೀವ್ ಅವರಿಗೆ ಮತ್ತೆ ಎಲ್ಲ ಸಿಬ್ಬಂದಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ರಾಘವೇಂದ್ರ, ಖಜಾಂಚಿ ಸಂತೋಷ್, ಸಂಘದ ಪವನ್, ಮಂಜು, ರಕ್ಷಿತ್, ಕಾರ್ತಿಕ್, ಶ್ರೀನಿವಾಸ್ ಇತರರು ಹಾಜರಿದ್ದರು. ಜೆಇಇ ಸೆಷನ್ 2 ಫಲಿತಾಂಶ ಪ್ರಕಟವಾಗಿದ್ದು ಹಾಸನ ಜಿಲ್ಲೆಗೆ ಮಾಸ್ಟರ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ ಎಂದು ಮಾಸ್ಟರ್ ಕಾಲೇಜಿನ ಪ್ರಾಂಶುಪಾಲೆ ನಂದಿನಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಲೆಯ ವಿದ್ಯಾರ್ಥಿ ನಿಶಾಂತ್ ಎಸ್ ಉತ್ತಮ ಫಲಿತಾಂಶ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜೊತೆಗೆ ಕುಶಲ್ ಗೌಡ ಸಹ ಉತ್ತಮ ಫಲಿತಾಂಶದೊಂದಿಗೆ ಜಿಲ್ಲೆಗೆ 2 ಸ್ಥಾನ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿ ವಿವರಿಸಿದರು. ಸಾಕಷ್ಟು 10 ಇಂದ ಬಹಳ ಫೈಟ್ ಮಾಡ್ಕೊಂಡು ಬರ್ತಾ ಇದೀವಿ ಒಳ್ಳೆ ರಿಸಲ್ಟ್ಸ್ ಒಳ್ಳೆ ರಿಸಲ್ಟ್ಸ್ ಅಂತ ಹೇಳಿ. ಅದರಲ್ಲಿ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್ ಇಂಟ್ರಡ್ಯೂಸ್ ಆದಮೇಲೆ ಸ್ವಲ್ಪ ನಮ್ಮಲ್ಲೂ ಸಹ ಕೋಚಿಂಗ್ನ ಎಕ್ಸ್ಟ್ರೀಮ್ ಎಂಡ್ಗೆ ತೊಗೊಂಡೋಗೋಕ್ಕೆ ಭಾಳ ಪ್ರಯತ್ನ ಇದ್ದೇ ಇದೆ. ಅದು ರಿಸಲ್ಟ್ಸೇ ತೋರಿಸ್ಕೊಟ್ಟಿದೆ ಇವಾಗ ಬಂದಿರೋ ರಿಸಲ್ಟ್ಸ್. ಜೆ ಡಬ್ಲ್ಯೂ ಅಂತ ಹೇಳಿ ಒಂದು ಸೆಪ್ರೇಟ್ ಬ್ಯಾಚೇ ಮಾಡಿದ್ದೀವಿ. ಆ ಬ್ಯಾಚಲ್ಲಿ ಫಸ್ಟ್ ಇಯರಿಂದ ಕೋಚ್ ಮಾಡಿದ್ವಿ ಮಕ್ಕಳಿಗೆ. ಸಿಂಗಲ್ ಟ್ರ್ಯಾಕಲ್ಲಿ ಓದಿರೋ ಅಂಥ ಮಕ್ಕಳು ಅಂದರೆ ನಮ್ಮ ಕೋಚಿಂಗ್ ಕೆಳಗಡೆ ಓದಿ ಡೌಟ್ ಕ್ಲಾರಿಫೈ ಮಾಡಿಕೊಂಡು ಓದಿರೋ ಮಕ್ಕಳಿಗೆ ಖಂಡಿತ ಒಳ್ಳೆ ಪರ್ಸೆಂಟೈಲ್ ಬಂದಿದೆ. ಅದರಲ್ಲಿ ನಿಶಾಂತು, ಕುಶಲ್ಲು, ಪ್ರೇರಣ್ 3 ಜನ ಸಿಂಗಲ್ ಸೈಡೆಡ್ ಇದ್ದರು. ಮಾಸ್ಟರ್ಸ್ ಕಾಲೇಜಿಂದ ಕೋಚಿಂಗ್ ಅಷ್ಟೇ ತೊಗೊಂಡಿದ್ದವರು. ಜೊತೆಗೆ ಎಲ್ಲ ಟೆಸ್ಟ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದಾರೆ ಅವರು. ಅಲ್ಲೂ ಸಹ ಟಾಪ್ ಪ್ಲೇಸಸಲ್ಲೇ ಒಂದು 2% ಆ ಕಡೆ ಈ ಕಡೆ ವೇರಿಯೇಷನ್ ಇರ್ತಿತ್ತು. ಹಾಗಾಗಿ ಅವ್ರಿಗೂ ಒಂದು ಸ್ಪಿರಿಟ್, ಒಂಥರ ನಾವು ಬರೀಬೋದು, ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್ಸ್ ಅನ್ನೋ ಒಂದು ಆಸಕ್ತಿ ಮೂಡಿತ್ತು. ಹಾಗಾಗಿ ನಮಗೂ ನೆನೆ 1:30 ತನಕ ವೆಯ್ಟ್ ಮಾಡ್ತಿದ್ವಿ ರಿಸಲ್ಟ್ಸ್ಗೋಸ್ಕರ. ಬಟ್ ಅರ್ಲಿ ಮಾರ್ನಿಂಗ್ ಬಂದಿದೆ ತಕ್ಷಣ ಎಲ್ಲರೂ ಅವ್ರದ್ದು ರಿಸಲ್ಟ್ಸ್ ಹೇಳುವಾಗ ತುಂಬಾನೇ ಖುಷಿಯಾಗಿದೆ ನಮಗಂತೂ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶ್ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಪರ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಚಾರ.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೇಲೂರಿಗೆ ಆಗಮನ, ಬಿಜೆಪಿ ಅಭ್ಯರ್ಥಿ ಹುಲ್ಲಳ್ಳಿ ಸುರೇಶ್ ಸ್ಥಳ ಪರಿಶೀಲನೆ. ವ್ಯಕ್ತಿಯ ಮೇಲೆ ಕಾಡಾನೆ ದಾಳಿ, ಜೀವ ಉಳಿಸಿದ ಸ್ನೇಹಿತರು.